ಯಾರ ಕಾಲದಲ್ಲಿ ಎಷ್ಟೆಷ್ಟು ಕೆರೆ ಮುಚ್ಚಿ ಹೋಗಿದೆ ಈ ಬಗ್ಗೆ ತನಿಖೆ ಬೇನಾಮಿ ಯಾರ ಹೆಸರಿನಲ್ಲಿದೆ ಈ ಬಗ್ಗೆ ತನಿಖೆ ಮಾಡಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ ಎನ್ಜಿಟಿ ಆದೇಶ ಉಲ್ಲಂಘಿಸಿ ಕಟ್ಟಡ ಕಟ್ಟೋಕೆ ಅನುಮತಿಯನ್ನ ಕೊಟ್ಟಿದ್ಯಾರು ಎಲ್ಲವೂ ತನಿಖೆ ನಡೆಯಲಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ನಡೆಯಬೇಕು ಸರ್ ನಡೆಸಬೇಕು ನೀವು ಕೇವಲ ಮಾತಿನ ಶೂರರಾಗಿ ಅಲ್ಲಿ ಹೇಳಿಕೆಯನ್ನ ಕೊಟ್ಟುಬಿಟ್ಟು ಅಲ್ಲ ತನಿಖೆಯಾಗಿ ಫೈನಲ್ ಹಂತಕ್ಕೆ ಬರಬೇಕು ಅದು ಒತ್ತುವರಿ ತೆರವಾಗಬೇಕು ಇವತ್ತು ಯಾರು ಇಲ್ಲಿ ನಿಮ್ಮ ಹೆಸರಲ್ಲಿ ಅಪಾದನೆ ಮಾಡಿಲ್ಲ ಆದರೆ ಕೆರೆಗಳನ್ನು ಮುಚ್ಚಿರುವಂಥದ್ದು ಸತ್ಯ ಯಾವ ಒಟ್ಟಾರೆ ಒರಿಜಿನಲ್ ಕೆರೆ ಇತ್ತು ಎಷ್ಟಿತ್ತು ಕಾಲಕಾಲಕ್ಕೆ ಡೆವಲಪ್ಮೆಂಟ್ ಆದಂಗೆ ಕೆಲವು ಕೆರೆಗಳನ್ನು ಮುಚ್ಚಿರುವಂಥದ್ದು ಸತ್ಯ ಅಲ್ವಾ ನಾವು ಹಿಂದಿನ ಕಾಲ ಈಗಿನ ಕಾಲ ಪ್ರಶ್ನೆ ಇಲ್ಲ ಇದನ್ನು ಸುಧಾರಣೆ ಆಗಬೇಕಾದ್ರೆ ಹಿಂದೇನು ತಪ್ಪುಗಳಾಗಿದೆ ಅದು ಮುಂದೆ ಆಗದೆ ಅಂತ ನೋಡ್ಕೊಳ್ಳೋ ಸಲುವಾಗಿ ಅಷ್ಟೇ ಇದು ಚರ್ಚೆ ಇರುವಂಥದ್ದು ಆದ್ದರಿಂದ ನೀವು ಅದನ್ನು ಭಾಳ ವೈಯಕ್ತಿಕ ತೆಗೆದುಕೋಬೇಡಿ ಅಂತ ನನ್ನ ಒಂದು ಸಲಹೆ ನಿಮಗೊಂದು ರೂಢಿ ಇದೆ ಇಲ್ಲದಿದ್ರೂ ಕೂಡ ಮೈಮೇಲೆ ತೊಗೊಂಡು ಅದನ್ನು ಚರ್ಚೆ ಮಾಡಿ ಅದನ್ನು ಹಾಕ್ಕೊಳ್ಳೋವಂಥದ್ದು ರೂಢಿ ಇದೆ ಹಿಂದೆ ಒಂದು 2 ಸರ್ತಿ ನಾನು ನಿಮ್ಗೆ ಹೇಳಿದ್ದೀನಿ ಒಂದು ನಿಮಿಷ ಆ್ಯಸ್ ಅ ಫ್ರೆಂಡ್ ಹೇಳ್ತಾ ಇರೋದು ನಾನು ನಿಮ್ಮ ಬೇರೆ ಏನು ಹೇಳ್ತಾ ಇಲ್ಲ ಮೇಲೆ ಹಾಕೊಳ್ಳಿ ನನ್ನ ಮೈ ಮೇಲೆ ತಂದುಬಿಟ್ಟು ಇಲ್ಲ ಬಿಟ್ಟಿದ್ದಾರೆ ಇಲ್ಲ ಸಗಣಿ ತಂದುಬಿಟ್ಟು ನೀವು ಬಿಟ್ಟು ಅವ್ರು ನನ್ನ ಮೈ ಮೇಲೆ ಸಗಣಿ ಇದೆ ನಾನು ಏನು ಮಾಡ್ಕೊಂಡಿದ್ದೆ ಹೇಳ್ಬಿಟ್ರೆ ಈಗ ನೋಡಿ ಈಗ ನೋಡಿ ನೀವು ಅಧಿಕಾರದಲ್ಲಿ ಇದ್ದೀರಾ ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಈಗ ಇದ್ದಾರೆ ದಯವಿಟ್ಟು ಸಾರ್ವಜನಿಕ ಕೆರೆ ನನ್ನ ಕಾಲದಲ್ಲಿ ನಾನು ಮುಚ್ಚಿದ್ದೀನಿ ದಯವಿಟ್ಟು ಹೇಳಿ ನನಗೆ ಅಲ್ಲ ಮಾನ ಅದನ್ನೇ ಹೇಳಿ ಆಯ್ತ್ರಿ ಅದನ್ನೇ ಹೇಳ್ತೀನಿ ಬಿಡಿ ಅದನ್ನೇ ಹೇಳ್ತೀನಿ ಈಗ ಒಂದೇ ನಿಮಿಷ ಈಗ ಈಗ ನೀವು ಅದು ಸಲಿಯೇನೋ ಅಥವಾ ಒಂದು ರೀತಿಯಲ್ಲಿ ಸವಾಲು ಗೊತ್ತಿಲ್ಲ ಯಾರ್ಯಾರ ಕಾಲದಲ್ಲಿ ಯಾವ್ಯಾವ ಕೆರೆಗಳು ಯಾವ್ಯಾವ ಬಡಾವಣೆಗೆ ಮುಚ್ಚಿದ್ವು ಅನ್ನುವಂಥ ತನಿಖೆ ಆಗಬೇಕು ಅಂತ ಹೇಳಿದಿರಿ ಖಂಡಿತ ತನಿಖೆ ಮಾಡಿಸ್ತೇನೆ ಯಾವ್ಯಾವ ಕೆರೆಗಳು ಯಾವ ಸಂದರ್ಭದಲ್ಲಿ ಮುಚ್ಚಿದೆ ಯಾವ ಕಾರಣಕ್ಕೆ ಮುಚ್ಚಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ತನಿಖೆಯನ್ನು ಮಾಡೋಕ್ಕೆ ನಾನು ಸಿದ್ಧನಿದ್ದೇನೆ ತನಿಖೆ ಖಂಡಿತ ಮಾಡಿಸ್ತೇನೆ ಮತ್ತು ಬರೀ ಕೆರೆ ಮುಚ್ಚುವಂಥ ತನಿಖೆ ಅಲ್ಲ ಎನ್ಕ್ರೋಚ್ಮೆಂಟಿಗೆ ಏನಾಗಿದೆ ಯಾರ್ಯಾರ ಕಾಲದಲ್ಲಿ ಯಾರು ಲೈಸೆನ್ಸ್ ಕೊಟ್ಟರು ಯಾವ ಅಧಿಕಾರಿ ಇದ್ದರು ಯಾರು ಹಿನ್ನೆಲೆಯಲ್ಲಿ ಕೊಟ್ಟರು ಯಾರು ರಾಜಕೀಯ ಬೆಂಬಲದಿಂದ ಕೊಟ್ಟರು ಯಾವ ಬೇನಾಮಿ ಆಸ್ತಿಗಳಿದ್ದಾವೆ ರಾಜಕಾರಣದಿರ್ಬೋದು ಇನ್ನೊಬ್ರದ್ದಿರ್ಬೋದು ಮತ್ತು ಅವೆಲ್ಲ ಏನು ಡ್ರೈನ್ ಮೇಲೆ ಕಟ್ಟಿದ್ದಾರೆ ಮತ್ತು 2007 NGT ಆರ್ಡರ್ ಮೇಲೆ ಬಫರ್ ಜೋನ್ ಅಂತ ಏನು ಬಂತು ಆಮೇಲೆ ಏನು ಕಟ್ಟಿ ಆಫ್ಟರ್ 2007 ಯಾರು ಕಟ್ಟಿದ್ದಾರೆ ಏನಿಲ್ಲ ಇವೆಲ್ಲವೂ ಕೂಡ ತನಿಖೆ ಮಾಡಿಸ್ತೆ ಆ ತನಿಖೆ ಯಾವ ಸ್ವರೂಪ ಇರೋದು ಅನ್ನೋದನ್ನು ಆಮೇಲೆ ನಾನು ಹೇಳ್ತೀನಿ ಖಂಡಿತವಾಗೂ ತನಿಖೆ ಮಾಡಿಸ್ತೇನೆ ಅಂತ ಈಗಾಗಲೇ ನಾನು ಸಾರ್ವಜನಿಕ ಹೇಳಿದ್ದೀನಿ ಸದನದಲ್ಲಿ ಹೇಳ್ತಾ ಇದ್ದೇನೆ ಎನ್ಕ್ರೋಚ್ಮೆಂಟ್ಸ್ ಬಗ್ಗೆನೂ ತನಿಖೆ ಮಾಡಿಸ್ತೇನೆ ಯಾರು ಲೈಸೆನ್ಸ್ ಕೊಟ್ಟಿದ್ದಾರೆ ಯಾವ ಕಾಲದಲ್ಲಿ ಕೊಟ್ಟಿದ್ದಾರೆ ಯಾರ ಕಾರಣ ಅದನ್ನು ಕೂಡ ತನಿಖೆ ಮಾಡಿಸ್ತೇನೆ ಒಂದು ನಿಮಿಷ ಕೆರೆಗಳು ಯಾರು ಎನ್ಕ್ರೋಚ್ ಮಾಡಿದ್ದಾರೆ ಅವುಗಳನ್ನು ಕೂಡ ತನಿಖೆ ಮಾಡಿಸ್ತೇನೆ ಎರಡನೇ ಮಾತಿಲ್ಲ ಇವತ್ತು ಈ ನಾಗರಿಕತೆ ಬೆಳೆದಂಗೆ ಕೆರೆಗಳು ಗೋಮಾಳ ಯಾವುದು ಕೂಡ ತಡೆಕಾಗ್ತಾಯಿಲ್ಲ ಇವತ್ತು ಅಷ್ಟು ದೊಡ್ಡ ಪ್ರೆಷರ್ ಇದೆ ಹೀಗಾಗಿ ನಾವು ಅದನ್ನು ತಡೆಗಟ್ಟೋದಕ್ಕೆ ಭಾಳ ದೊಡ್ಡ ಇಚ್ಛಾಶಕ್ತಿ ಬೇಕು ಸರ್ಕಾರ ಸಾರ್ವಜನಿಕ ಜೀವನದಲ್ಲಿರೋ ಎಲ್ಲರೂ ಕೂಡ ಅದನ್ನು ಪ್ರದರ್ಶನ ಮಾಡಿದಾಗ ಆಗುತ್ತೆ ಹಲವಾರು ಸಂದರ್ಭಗಳಲ್ಲಿ ನಾವು ತಡೆಗೆ ಹೋದಾಗ ಅದಕ್ಕೆ ಎಲ್ಲ ಬಡವರಿದ್ದಾರೆ ಇದು ಮಾಡಬೇಡಿ ಅಥವಾ ದೊಡ್ಡ ಶ್ರೀಮಂತರಿದ್ದಾರೆ ಅವ್ರ ರಕ್ಷಣೆ ಮಾಡುವಂಥದ್ದು ಈ ಥರ ಹಲವಾರು ಸಂದರ್ಭಗಳಲ್ಲಿ ಬಂದು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ ವ್ಯವಸ್ಥೆ ಹೆಂಗೆ ಕೆಟ್ಕೊಂಡು ಹೋಗಿದೆ ಅನ್ನೋದನ್ನು ಹೇಳೋಕ್ಕೆ ಇಚ್ಛಪಡ್ತೇನೆ ಆದ್ದರಿಂದ ನೋಡಿ ಈಗ ಉದಾಹರಣೆಗೆ ಒಂದು ಸುತ್ತಲೇ ಬಂತು ಕಂದಾಯ ಇಲಾಖೆದು 2018 ಯಾವ್ಯಾವುದು ಕೆರೆಗಳು ಇದು ಆಗಿದ್ದಾವೆ ಜಲ ಬಂದು ನಿಂತು ಹೋಗಿದೆ ಅವು ಕೆರೆಗಳನ್ನೆಲ್ಲವನ್ನು ಕೂಡ ಮ್ಯಾಪ್ನಿಂದ ತೆಗೆದು ಹಾಕಬೇಕು ಅಂತ ಸುತ್ತಲೇ ಬಂತು ಅಲ್ಲ ಹೇಳ್ತೀನಿ ಕೇಳಿ ಆ ಪ್ರಯತ್ನ ಆಯಿತು ಆಮೇಲೆ ಸಾರ್ವಜನಿಕರಿಂದ ಒತ್ತಡ ಬಂದ ಮೇಲೆ ಮತ್ತೆ ವಿಡ್ರಾ ಆಯಿತು ಸರಿ ಒಂದು ನಿಮಿಷ ದಾಖಲೆಗಳು ದಾಖಲೆಗಳಿದ್ದಾವೆ ಸ್ವಾಮಿ ಯಾವ ಇಲ್ಲ ನೀವು ಇಲ್ಲ ಅಂದ್ರೆ ಆಗುದಿಲ್ಲ ಅಲ್ಲಲ್ಲ ನಿಮಗೆ ಅರ್ಥ ಆಗ್ತದೆ ವಿಚಾರ ಹೇಳ್ತೀನಿ ದಾಖಲೆಯನ್ನು ಕಳಿಸ್ಕೊಡ್ತೀನಿ ನಿಮಗೆ ಆ ವಿಚಾರ ಬಂದಿದ್ದು ನೋಡಿ ಈಗ ಭೈರತಿ ಬಸವರಾಜರಿದ್ದಾರೆ ಕೆಆರ್ಪುರಂ ಶಾಸಕರಾಗಿದ್ದಾರೆ ಅವರು ಬಿಡಿ ಕಲಿ ಅವ್ರು ಹೇಳ್ತೀನಿ ಪ್ರಯತ್ನ ನಡೆದಂತೂ ಸುಳ್ಳಲ್ಲ ಆಗ್ಲೇ ಅಲ್ಲಿ ಕೆರೆಗಳನ್ನ ಮನೆಗಳು ಬಂದು ಬಿಟ್ಟಿದೆ ಕೆರೆಗಳನ್ನ ಕಾಗೋಡು ನಕ್ಷೆಯಿಂದನೇ ತೆಗಿಬೇಕನ್ನುವಂತ ವಿಚಾರ ಬಂದಿದ್ದು ಅದ್ರ ಬಗ್ಗೆ ಮುಂದುವರೆದಿದ್ದು ಆಮೇಲೆ ಸಾರ್ವಜನಿಕ ವಲಯದಲ್ಲಿ ಒತ್ತಡ ಬಂದ ಮೇಲೆ ವಿಡ್ರಾ ಮಾಡಿರೋದು ಸತ್ಯ ಇದೆ ದಾಖಲೆಗಳಿದ್ದಾವೆ ನಾನೇನ್ ಹೇಳ್ತಾ ಇದ್ದೀನಿ ನಾನು
ಈ ಥರ ಪ್ರಯತ್ನಗಳು ನಡೀತಾ. ಒಂದು ನಿಮಿಷ ಸರ್, ಒಂದು ನಿಮಿಷ. ಯಾವುದೇ ಸರ್ಕಾರದಲ್ಲಿ ಅಧಿಕಾರಿ, ಒಂದು ನಿಮಿಷ, ಅಧಿಕಾರಿಗಳೇನು ಮಾಡ್ತಾರೆ, ಒಂದು ರೀಸನಿಂಗ್ ಕೊಡ್ತಾರೆ, ಈ ಕಾರಣಗಳಿಂದ ಯಾವುದು ನಿರುಪಯುಕ್ತ ಆಗಿದೆ, ಇದು ಯಾವುದು ಪ್ರಯೋಜನ ಆಗ್ತಾ ಇಲ್ಲ, ಇಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡ್. ಒಂದು ನಿಮಿಷ ಸರ್, ನಮಗೂ ಗೊತ್ತಿದೆ ಸ್ವಲ್ಪ ಏನು ನಡೀತಾ ಇದೆ ಏನಿಲ್ಲ ಅಂತ. ಈ ಥರ ಮಿಸ್ಗೈಡ್ ಮಾಡಿದಾಗ ಸರ್ಕಾರಗಳು ತಪ್ಪು ದಾರಿಯನ್ನು ಹಿಡಿಯುವಂಥದ್ದು ಸಹಜವಾಗಿದೆ. ಇದನ್ನು ತಪ್ಪಿಸ್ಬೇಕಾಗಿದೆ. ಅದಕ್ಕಾಗಿ ಹಿಂದೆಲ್ಲ ಏನೆಲ್ಲ ಪ್ರಯತ್ನಗಳಾಯಿತು, ಈ ಹಿಂದೆಲ್ಲ ಪ್ರಯತ್ನ ಮಾಡಿ ಕೆಲವರು ಹೆಂಗೆ ಕೆರೆ ಮುಚ್ಚೋದಕ್ಕೆ ಯಶಸ್ವಿ ಆದರು, ಮತ್ತು ಕೆರೆಗಳನ್ನು ನಕ್ಷೆಯಿಂದನೇ ಹೊರಗೆ ತೆಗೆಯೋದಕ್ಕೆ ಏನು ಕಾರಣಗಳು, ಯಾವ ಅಧಿಕಾರಿಗಳು ಅದ್ರ ಹಿಂದಿದ್ದಾರೆ, ಮತ್ತು ಪ್ರಭಾವಿಗಳು ಯಾರು ಹಿಂದಿದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆಯನ್ನು ನಾನು ಖಂಡಿತವಾಗೂ ಮಾಡಿಸ್ತೇನೆ. ಮುಖ್ಯಮಂತ್ರಿಗಳು ಹೇಳಿಕೆ ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೇನೆ. ಮೊನ್ನೆ ಜಾರ್ಜ್ ಅವರು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾಗಿದ್ದರು. ನಮ್ಮ ಕಾಲದಲ್ಲಿ ಅಂದರೆ ಅವ್ರ ಕಾಲದಲ್ಲಿ ಕೆರೆ ಮುಚ್ಚತಕ್ಕಂಥದ್ದಾಗಲಿ, ಕೆರೆ ಮುಚ್ಚಿ ಬೇರೆ ರೀತಿ ಅದನ್ನು ಪರಿವರ್ತನೆ ಮಾಡಿರ್ತಕ್ಕಂಥದ್ದಾಗಲಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ದಾಖಲಾತಿಗಳಿದ್ದಾವೆ, ಮಾಡ್ತೀವಿ, ಯಾವ ಕಾಲದಲ್ಲಿ ಆಯಿತು, ಯಾರು ಮಾಡಿದ್ರು, ಅದ್ರ ಹಿಂದೆ ಪ್ರಭಾವಿಗಳು ಯಾರಿದ್ದರು ಅಂತ ಹೇಳ್ತಾ ಇದ್ದಾರೆ. ಫೇರ್ ಎನಾಫ್. ನೀವು ತನಿಖೆ ಮಾಡಿಸಿ, ತನಿಖೆ ಮಾಡಿಸಿ ಯಾರಿದ್ದರೂ ಅವರ ಶಿಕ್ಷೆ ಆಗಬೇಕು, ಇನ್ನು ಮುಂದೆ ಆಗದೇ ರೀತಿಯಲ್ಲಿ ತಡೆಗಟ್ಟಬೇಕು, ಅದು ಕೂಡ ಆಗಬೇಕು. ಅದಕ್ಕೆ ಒಂದು ತನಿಖೆ ಮಾಡಿಸಿ. ಐ ವೆಲ್ಕಮ್ ಇಟ್. ಆಗಬೇಕು. ಬೆಂಗಳೂರು ನಗರ ಹಾಳಾಗಕ್ಕೆ ಬಿಡಬಾರ್ದು. ಈಗಾಗಲೇ ಹಾಳಾಗಲಿಕ್ಕೆ ಎಲ್ಲ ಪ್ರಾರಂಭ ಆಗ್ಬಿಟ್ಟದೆ, ಇನ್ನು ಮುಂದೆ ಆಗದೇ ರೀತಿ ನೋಡ್ಕೊಳ್ತಕ್ಕಂಥದ್ದು ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದಕ್ಕೆ ಜಾರ್ಜ್ ಹೇಳ್ತಾ ಇದ್ದಾರೆ ನಾವು ಅದಕ್ಕೆ ಕಾರಣ ಅಲ್ಲ, ನಾನಿರುವಾಗ ನಾನು ಮಂತ್ರಿ ಆಗಿರುವಾಗ ಈ ಥರದ್ದು ಯಾವುದೂ ನಡೆದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟೀಕರಣ ಅವರು ಕೊಟ್ಟಿದ್ದಾರೆ.